ಈ ಕಿರುಚಿತ್ರದಲ್ಲಿ ಬರುವ ಎಲ್ಲಾ ಪಾತ್ರಧಾರಿಗಳು, ನಿರ್ದೇಶಕರು, ಸಂಕಲನಗಾರರು ಹಾಗೂ ಛಾಯಾಗ್ರಾಹಕರು ಎಲ್ಲರೂ ಕೂಡ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಮಂಗಳೂರು ಇಲ್ಲಿನ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳೇ ಮಾಡಿರುವ ಈ ಕಿರುಚಿತ್ರ ಅತಿ ಕಡಿಮೆ ಖರ್ಚಿನಲ್ಲಿ ಮಾಡಲಾಗಿದೆ. ಎಡಿಟಿಂಗ್ ಮತ್ತು ಡಬ್ಬಿಂಗ್ಗಳಿಗೆ ಕೇವಲ ಲ್ಯಾಪ್ಟಾಪ್ ಮತ್ತು ಮೈಕ್ರೋಫೋನ್ಗಳನ್ನು ಬಳಸಲಾಗಿದೆ. ಈ ಕಿರುಚಿತ್ರದ ಎಲ್ಲಾ ಸಂಗೀತ ಮತ್ತು ಹಾಡುಗಳನ್ನು ಕೇವಲ ಕೀಬೋರ್ಡ್ ಮತ್ತು ಮೊಬೈಲ್ ಬಳಸಿ ರೆಕಾರ್ಡ್ ಮಾಡಲಾಗಿದೆ. ಈ ಕಿರುಚಿತ್ರದ ಸಂಗೀತ ನಿರ್ದೇಶನವನ್ನು ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳೇ ಮಾಡಿರುತ್ತಾರೆ. ಒಟ್ಟಾರೆಯಾಗಿ ಯಾವುದೇ ಪ್ರೊಫೆಷನಲ್ ಆರ್ಟಿಸ್ಟ್ಗಳನ್ನು ಬಳಸದೆ ಕೇವಲ ವಿದ್ಯಾರ್ಥಿಗಳೇ ಸ್ವಇಚ್ಛೆಯಿಂದ ಸೇರಿ ನಿರ್ಮಾಣ ಮಾಡಿದ ಕಿರುಚಿತ್ರ ಇದಾಗಿದೆ. ಪ್ರತಿಯೊಬ್ಬರು ನೋಡಿ ಹರಸಬೇಕಾಗಿ ತಮ್ಮಲ್ಲಿ ಹೃದಯಸ್ಪರ್ಶಿಯಾಗಿ ಕೇಳಿಕೊಳ್ಳುತ್ತೇನೆ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರೆ. ಯಾಕೆ ಗೊತ್ತಾ? ಗೋಲ್ಡ್ಗಿರುವಷ್ಟೇ ಬೆಲೆ ನಮ್ಮ ಈ ಎಜುಕೇಷನ್ ಸಿಸ್ಟಮ್ಗಿದೆ. ಪ್ರತಿಯೊಂದು ಸ್ಟೂಡೆಂಟ್ ಲೈಫಲ್ಲೂ ಆಗುವಂಥ ದೊಡ್ಡ ಆಕ್ಸಿಡೆಂಟ್ ಈ ಲವ್, ಪ್ರೀತಿ. ಪ್ರೀತಿ ಅಂದ್ರೇನು? ಕಾಂಟ್ ಎಕ್ಸ್ಪ್ಲೈನ್. ಪದಗಳೇ ವರ್ಣಿಸಲಾಗದಿರುವಂತಹ ವಿಚಿತ್ರವಾದ ಹುಚ್ಚು. ಕೆಲವರು ಈ ಆಕ್ಸಿಡೆಂಟಿಂದ ಪಾರಾಗ್ತಾರೆ, ಕೆಲವರು ಜೀವನವನ್ನು ಕಳ್ಕೊಳ್ತಾರೆ, ಕೆಲವರು ಸಣ್ಣ ಪುಟ್ಟ ಗಾಯ ಆಗಿ ಮಾಸೋ ಥರ ನೆನಪುಗಳನ್ನು ಮರೀತಾರೆ, ಇನ್ನೂ ಕೆಲವರು ಅದೇ ನೆನಪಿನಲ್ಲಿ ಕಾಲ ಕಳೀತಾರೆ. ನೊಂದ ಮನಸ್ಸುಗಳಿಗೆ ಸ್ಫೂರ್ತಿ ನೀಡುವ ಕಥೆಯೇ ಈ 4G. ಪ್ರೀತಿಗೂ ನನಗೂ ಬೆಂಕಿ ಮತ್ತೆ ನೀರಿಗಿರುವಷ್ಟೇ ವ್ಯತ್ಯಾಸ. ಆದ್ರೆ ಬೆಂಕಿನ ನನ್ಸೋಕೆ ನೀರು ಬೇಕು, ನೀರನ್ನು ಕುದಿಸೋಕೆ ಬೆಂಕಿ ಬೇಕು ಅನ್ನೋ ಅರ್ಥ ಗೊತ್ತಾದದ್ದೇ ಅವನ್ನ ನೋಡಿದ ಮೇಲೆ. ಅವನ್ನ ಮೊದಲನೇ ಸಲ ನೋಡಿದ್ದು ನನ್ನ ಕಾಲೇಜ್ನ ಮೊದಲನೇ ದಿನ. ಗೌತಮ್, ಒಂದು ಎರಡು ಮೂರು ನಾಲ್ಕು, ಇದ್ರಲ್ಲಿ ಯಾರು? ಗೌತಮ್ ಏಮಾರೆ, 4+1 5, ನಾನ್ ಕಡ್ದದ್ದು. ಏ, ಎನ್ನ ಮನಸ್ಸು ರುಪ್ಪಿನ ವಿಷಯ ನಿಕ್ಕೆಂಚ ಗೊತ್ತಾಣ ಮಾರೆ. ಒಂಜರ್ಷ ದಿಂತಿ ಒಟ್ಟಿಗೆಲ್ಲ ಮಾರೆ, ನಮ್ಮದೇ ಇದ ಕಾರ್ಯಕ್ಕೆ ನಂಗೆ ಗೊತ್ತಿಜಾ. ಸೆಕೆಂಡ್ ಇಯರ್ ಬೈದ ಮಾರೆ, ನಾನಲ್ಲ ಸರಿಯಲ್ಲ.
ಅವು ಬುಡು ಮಾರೆ ಈ ಸತಿ ಲ್ಯಾಟ್ರಲ್ ಎಂಟ್ರಿ ಇಡಿ ಏನ್ ಜನ ಪೊಂಡಲ್ ಬರೋಂದಿಲ್ಲ ಇರ್ಪನ್ ವಾ ಪನ್ನ ಮಾರ್ಲೆ ಮಾರಿ ನಾನ ಉರ್ಚನ ಮಾರೆ ಇಂಚಿ ಬಲಗೆ ದಾದಾನ್ಯ ಪೊನ್ನ ಮಾರ್ಲೆ ನನ್ನೆ ಎಂಚ ಪೊನ್ನ ಮಾರ್ಲೆ ಪನ್ಯ ಯಾ ನೀನಿ ಮುಟ್ಟ ಹೂವಾಂಡ ಪೊಣ್ಣಾಗ ಪ್ರಪೋಸ್ ಮಾಡ್ದೇನ ಇಜ್ಜಿ ಐ ಲವ್ ಯು ಪಂತೇನ ಇಜ್ಜಿ ಹೂವಾಂಡ ಪೊನ್ನನೊಟ್ಟಿಗೆ ಪಬ್ ಟಿಸ್ಕೋ ಪಾರ್ಕ್ ಪಂಡ ತಿರ್ಗೇರ ಪೋತೇನ ಹೆಂಗ್ ಗೊತ್ತಿದ್ರಕ್ಕ ಇಜ್ಜಪ್ಪ ಈ ಬೈಕ್ ದೇತೊಂಡ ಏತ್ ಸಮಯ ಅಂಡ್ ಪನ್ ಒಂಜ್ ವರ್ಷ ಅಂಡಿ ಯಾ ನೀನಿ ಮುಟ್ಟ ಹೂವಾಂಡ ಒಂಜು ಪೊನ್ನನ್ ಕುಲ್ಲ ಒಂದು ಈ ಬೈಕ್ ಇಟ್ಟು ಪೋತೇನ ಹೇ ಅಂಚೆ ಒಂದು ದಾಲೆಜ್ಜಿಯ ಅಂಚೆ ದಾಲೆಜ್ ಹಾ ಬಕ್ಕ ಪಿರ ಈ ಎಂಚೆ ನನ್ನ ಪೊಣ್ಣ ಮರಲೆ ಪನ್ಯ ಅಂಚಿತಿ ಏ ಪುನಲ ಪೊನ್ನಲ ವಿಷಯ ಪಾತ ನಿಪತ್ತ ಅಂಚೆ ಚೂರು ಡೌಟ್ ಟಿಕೆ ಏನಾಲಜ್ಜಿ ಅಂದ ಅಂಚ ಯಾರು ಇಟ್ಟು ಪೋಂದಿಲ್ಲ ಇನ್ನ ಮೊಬೈಲ್ ಏತ್ ಶಾಪಿಂಗ್ ಆ್ಯಪ್ ಉಂಡು ಪಂತುಕ ಕೆಲವು ಆ್ಯಪ್ ಉಂಡು ಓ ಮಾತ ಸ್ನಾಪ್ ಡೀಲ್ ಫ್ಲಿಪ್ಕಾರ್ಟ್ ಅಮೆಝಾನ್ ಶಾಪ್ ಕ್ಲೋಸ್ ಇಬೇ ಇಂಚೆ ಕೆಲವು ಮತ್ತೊಂದಿಯ ದಾಯ ಅವು ಆ ಟ್ಯಾಪ್ಲೇನು ದಾಯ ದೀತ ತೇಪಂಡ ಒಂಜಿನ ಆ್ಯಪ್ ಇಡ್ಲ ಡಿಸ್ಕೌಂಟ್ ಇಪ್ಪುಂಡು ಒಂಜಿನ ಫ್ರೀ ಡೆಲಿವರಿ ಇತ್ತ ಬೊಕೊಂದಿನ ಕಮ್ಮಿ ಮೊಬೈಲ್ ತಿಕ್ಕೊಂಡು ಅಂಚೆ ಕೆಲವು ಕೆಲವು ಆಫರ್ ತಿಕ್ಕೊಂಡು ಐಕೊಕ್ರೆ ಜೀ ಒಂದೇ ಅಂದ ಯಾನ್ಲ ವೇರುಟ್ಟು ಬಂದುಲ್ಲೆ ಈ ಎಂಚ ಗೊತ್ತುಂಡ ಈ ಮೊಬೈಲ್ ಲಾ ಪೊಣ್ಣುಲ್ಲ ಅಕ್ಕ ಮೆಗ್ದಿತ್ತಿಲಕ ಎಂಚನ ಅಂದ ಕೆಲವೊಂಜಿ ಮೊಬೈಲ್ ದ ಡಿಸ್ಪ್ಲೇ ಇಟ್ಟಪ್ಪುಂಡು ಆಂಡ ಬ್ಯಾಟ್ರಿ ಬ್ಯಾಕಪ್ ಉಪ್ಪುಚ್ ಕೆಲವೊಂಜಿ ಅಟ್ಟ ಬ್ಯಾಟ್ರಿ ಬ್ಯಾಕಪ್ ಉಪ್ಪುಂಡು ಪರ್ಫಾರ್ಮೆನ್ಸ್ ಉಪ್ಪುಚ್ ಅಂಚ ತು ಒಂದೇ ಪೊಡು ಎಡ್ಡೆ ಬರ್ಪುಂಡ ಆಯ್ನು ಕ್ಯಾಚ್ ಮಲ್ಪೋಡು ಎಂಚ ಪೋಪ್ನತ ಅಂದ ಹೌಬಿಡು ಅಲ್ಲ ಮರ್ಲೆ ಬತ್ತೆ ಮರ್ಲೆ ಬತ್ತೆ ಮಾರೆ ದಾದಾ ಬನ್ನಿ ದಾದಾ ಬನ್ನಿ ದಾಲಜಿ ಬತ್ತ ತೈನ್ ಬನ್ನಿ ಇಜಿ ಜಾಯ ದಾದಾನ ಬಂಡಿ ಮರ್ಲೆ ಬತ್ತೆ ಮರ್ಲೆ ನೀನ್ ಅಮ್ಮಿ ಹೌದಾ ನೀ ದಾನ ಮೂಲು ಯಾನ್ ಮೂಲಿ ಅವ್ಳು ನಿನ್ನ ಅಮ್ಮಿ ಹಿಂಗ್ ಬಚ್ಚಿ ಹೌಬಿಡು ಮಾರೆ ತೂ ಅಂದ ಮಸ್ತ ಕಾಲೇಜ್ ಬಂದಾಕ ಬರೋಣ ಏತು ಪೊಣ್ಣಲ್ ತಾಗುವ ಮಾರಿ ಏ ಪತ್ತುಂಡಲ್ ಪೊಂಡ್ ಬತ್ತಡು ಅವನ್ ಒಂಥರ ಸೂರ್ಯ ಇದ್ದಾಗೆ ಹತ್ರ ಹೋದ್ರೆ ಸುಟ್ಟು ಹೋಗ್ತೀವಿ ಆದ್ರೆ ಅವನಿಲ್ದೆ ಬದುಕೋಕ್ಕಾಗಲ್ಲ ಅವನಲ್ಲಿ ನನ್ಗೆ ಇಷ್ಟ ಆಗಿರೋ ಗುಣ ಅಂದ್ರೆ ಅವನ ಹೆಲ್ಪಿಂಗ್ ಮಚ್ಚ ಏನೈತೆ ತಾಂತು ಏನೈತು ತಾಂತು ಒಂದ್ ನಿಮಿಷ ಸ್ವಲ್ಪ ಸೇಫ್ ನಿಲ್ಲಿ ನಿಲ್ಲಿ ಏನಾಗಲ್ಲ ಯಾರೇ ಅವನು ಅದು ಗೌತಮ್ ಕಣೆ ನಮ್ ಕ್ಲಾಸ್ಮೇಟ್ ಚಿಗುರಿತು ಹುಚ್ಚು ಪ್ರೀತಿ ನೋಡಿ ಲ್ಯಾಟ್ರಲ್ ಎಂಟ್ರಿ ಆಗಿ ಬಂದಿದ್ ನನ್ಗೆ ಈ ಕಾಲೇಜ್ ಹೊಸ್ತು ಆದ್ರೆ ಅವನ್ಗೆ ಈ ಕಾಲೇಜ್ ಅಲ್ಲಿ ಪರಿಚಯ ಇಲ್ಲದವರೇ ಇರ್ಲಿಲ್ಲ ನನ್ಗ ಅವನಲ್ಲಿ ಇಷ್ಟ ಆಗಿರೋದು ಅವನ್ ಮಾತು ಆ ಮಾತುಗಳು 4G ಸ್ಪೀಡ್ ಆಗಿರುತ್ತೆ ಅವನ್ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕಂತ ಫೇಸ್ಬುಕ್ ಅಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ ಶುರು ಮಾಡಿದ್ವಿ ನನ್ಗೆ ನಿಮ್ದು ಗುರ್ತುಂಟು ಹೌದಾ ನೀವ್ಯಾರು ಅಯ್ಯೋ
ಇಲ್ಲಿ ತನಕ ಕಂಪನಿಯವರು ಮಾತ್ರ ರೆಸ್ಯೂಮ್ ಕೇಳ್ತಾರೆ ಅಂತ ಅನ್ಕೊಂಡೆ. ಆದ್ರೆ ಹುಡುಗಿರು ರೆಸ್ಯೂಮ್ ಕೇಳಕ್ ಸ್ಟಾರ್ಟ್ ಮಾಡಿದ್ರ? ಹೌದಾ? ನಿಮ್ ನಂಬರ್ ಉಂಟ್ರಿ ನನ್ನ ಹತ್ರ. ಓ, ಮೋಸ್ಟ್ಲಿ ಡಿಲ್ಟ್ ಆಗಿದೆ. ಇನ್ನೊಮ್ಮೆ ನಂಬರ್ ಕೊಡ್ತೀರಾ? ನನ್ ಮೊಬೈಲ್ ತೆಗ್ದೆ 1 week ಆಯ್ತು ಅಷ್ಟೇ, ನಿಮ್ ಸಿಮ್ಮೆ ಆಕ್ಟಿವೇಶನ್ ಆಗಿಲ್ಲ. ನಿಮ್ಗೆ ಹೇಗ್ರಿ ನಂಬರ್ ಸಿಕ್ತು? ಇಟ್ಟಿನವರೆ. ಓಕೆ ಬಾಯ್. ಎಕ್ಸ್ಕ್ಯೂಸ್ ಮೀ ಗೌತಮ್ ಶೆಟ್ಟಿ. ರಾಮಕೃಷ್ಣ ಕಾಲೇಜ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಸಾಕಿನೂ ಬೇಕಾ? ನಿಮ್ಗೆ ಮಾತ್ರ ಗೆಸ್ಟ್ ಮಾಡಕ್ ಬರೋದಾ? ನನ್ಗೂ ಬರ. ಹೌದಾ? ನಾನ್ ನಿಮ್ ಜಾತಕ ಹೇಳ. ಹೇಳಿ, ಏನಾಯ್ತು? ರೀ, ನನ್ ಮೊಬೈಲ್ ಕಾಣಿಸ್ತಾ ಇಲ್ಲ. ಹೌದಾ? ಕಾಲ್ ಮಾಡಿ, ಕಾಲ್ ಮಾಡಿ. ಹಾ, ನಂಬರ್ ಹೇಳಿ. 8951468588. ಥ್ಯಾಂಕ್ ಯು ಸಂಧ್ಯಾ. ಹಾ, ಟ್ರೂ ಕಾಲರ್ ಇತ್ತೀನೇ ಕ್ಲಾಸ್ ಅರ್ಥಕ. ಫೋರ್ಜಿ ಹೆಸರಿಗೆ ತಕ್ಕಂತೆ ನಮ್ ಪ್ರೀತಿ ಶುರುವಾಗಿ ಅಂತ್ಯ ಆಗಿತ್ತು ಈ ಫೋನ್ ಅಲ್ಲಿ. ಸೂರ್ಯ ಮೇಲೆ ಬಂದು 2 ಗಂಟೆ ಆಗ್ತಾ ಬಂತು. ಆದ್ರೆ ನಿಮ್ ಮುಖದಲ್ಲಿರೋ ಸೂರ್ಯ ಇನ್ನೂ ಮೇಲೆ ಬರ್ಲಿಲ್ಲ. ಅರ್ಥ ಆಗ್ಲಿಲ್ವಾ? ನಿಮ್ ನಗು, ನಗು ಇಲ್ದಿರೋ ನಿಮ್ ಮುಖ, ನೀರಿಲ್ದಿರೋ ಟಾಯ್ಲೆಟ್ ತರ. ಹಾಯ್. ಹಾಯ್. ಆತ ಏ, ಎಲ್ಲ ನಮ್ಮ ತಿರ್ಗೆರೆ ಪೋಯ, ಕಾರಿಂಜಕ್ ಪೋಯ, ಈ ಬರ್ಪತ್ತ, ಈ ಲವಲ. ಓಕೆ, ಏ ನೀರ್ ಕೊರು. ನೀರಿಯಾ? ಜೋರ್ ಬಾಜಲ ಗೌತು, ನಂಗೆ ನಿನ್ ಹತ್ರ ಸ್ವಲ್ಪ ಮಾತಾಡಕ್ಕಿದೆ. ಹಾ, ಬನ್ನಿ. ಸರಿಯಾಗಿ ನೀ ನೋಡು ನನ್ನನು. ನಿಂಗೆ ಬ್ಲೂ ಕಲರ್ ಅಂದ್ರೆ ಇಷ್ಟನಾ? ಯಾವಾಗ್ಲೂ ಬ್ಲೂ ಕಲರ್ ಅನ್ನ ಯೂಸ್ ಮಾಡ್ತೀಯ? ಬ್ಲೂ ಬೈಕ್, ಬ್ಲೂ ಶರ್ಟ್, ಏನ್ ವಿಷಯ? ಏನಿಲ್ಲ, ಹಾಗೆ ಸುಮ್ನೆ. ಅದ್ ಸರಿ, ಏನಿವತ್ತು ಫುಲ್ ಫಾರ್ಮಲ್ಸ್ ಅಲ್ಲಿ ಬಂದಿದ್ದೀರಾ? ಸುಮ್ನೆ ಜನ ಚೇಂಜ್ ಕೇಳ್ತಾರಲ್ಲ. ಚಿಗುರಿತು ಹುಚ್ಚು ಪ್ರೀತಿ ನೋಡಿ ಅವನಾಡು ರೀತಿ. ಅದೇನೇ ಆಗ್ಲಿ, ಇವತ್ತು ನನ್ ಮನ್ಸಲ್ಲಿರೋ ಪ್ರೀತಿನ ನನ್ ಗೌತಮ್ಗೆ ಹೇಳಿ ನೋಡಿ ಅವನಾಡು ರೀತಿ. ಏನೋ ಮರದಲ್ಲಿ ಭೀತಿ. ಏನ್ ಸಂಜು, ದೇವ್ರ ಜೊತೆ ಚಾಟಿಂಗ್ ಮಾಡ್ತಾ ಇದ್ದೀಯಾ? ದೇವ್ರೇನ್ ಆನ್ಲೈನ್ ಅಲ್ಲಿ ಇದ್ದಾರಾ? ಹೌದು ಕಣೆ, ಈ ನಡುವೆ ಗೌತಿ ಯಾಕೋ ತುಂಬಾ ಇಷ್ಟ ಆಗ್ತಿದ್ದಾನೆ. ಪ್ರತಿ ಕ್ಷಣ ಅವನನ್ನೇ ನೋಡ್ಬೇಕು, ಅವನ ಜೊತೆನೆ ಇರ್ಬೇಕಂತ ಬಯಸ್ತಿದೆ ಕಣೆ ಮನಸ್ಸು. ಏನ್ ವಿಶೇಷ? ನಿಂಗೆ ವಿಷಯ ಗೊತ್ತಿಲ್ವಾ? ಸಂಜುಗೆ ಲೈಟ್ ಆಗಿ ಲವ್ ಆಗಿದೆ. ಏನ್ ಸಂಜು, ಏನ್ ಹೇಳ್ತಿದ್ಯಾ? ನೀನ್ ಅನ್ಕೊಂಡಷ್ಟೇನು ಇನ್ನೋಸೆಂಟು ಅಲ್ಲ, ಸಿನ್ಸಿಯರು ಅಲ್ಲ, ಅವ್ನು ಸರಿಯಿಲ್ಲ ಕಣೆ. ನೋಡಿ, ನೀವ್ ಏನ್ ಬೇಕಾದ್ರೂ ಹೇಳಿ, ನೀವ್ ಅನ್ಕೊಂಡಷ್ಟು ಗೌತಮ್ ಕೆಟ್ಟವನಲ್ಲ. ಎಲ್ಲರ ದೃಷ್ಟಿಯಲ್ಲೂ ಎಲ್ರು ಒಂದೇ ತರ ಇರಲ್ಲ. ನನ್ ಗೌತಮ್ ಹೇಗಂತ ನನ್ ಗೊತ್ತು. ನಾನ್ ಈಗ್ಲೇ ನನ್ ಮನ್ಸಲ್ಲಿರೋ ವಿಷಯನ ಹೋಗಿ ಹೇಳ್ತೀನಿ ಅವನ್ಗೆ. ಹೋಗು ಹೋಗು, ಗೊತ್ತಾಗುತ್ತೆ. ಹಲೋ, ಗೊತ್ತಾಂಡೆ ಬಂದೆ. ಏನೇ, ಬಹಳ ಖುಷಿಯಲ್ಲಿದ್ದೀಯಾ? ಏನ್ ವಿಷಯ? ಏನಿಲ್ಲ ಕಣೆ, ಒಂದ್ ಮೆಸೇಜ್ ಬಂತು, ಅದನ್ ನೋಡಿ ನಗು ಬಂತು. ಏನೇ ಅಂತ ಮೆಸೇಜ್? ನನಗೂ ತೋರ್ಸೆ. ಸಂಜು ಏನ್ ಮಾಡ್ತಿದ್ದಾಳ್ ಕೇಳುವ? ಓ
ಕಾಲ್ ಯಾಕೆ ಕಟ್ ಮಾಡ್ತಿದ್ದಾಳೆ? ಯಾರು ಏನ್ ಬೇಕಾದ್ರೂ ಹೇಳಿ, ನಾನು ಅವನ ಜೊತೆ ಮಾತಾಡ್ತೀನಿ. ಏನಾಯ್ತು, ಕಾಲ್ ಯಾಕೆ ರಿಸೀವ್ ಮಾಡ್ಲಿಲ್ಲ? ಯಾಕೋ ಬೇಜಾರಾಯ್ತು, ಅಳ್ಬೇಕಂತ ಅನಿಸ್ತಿದೆ. ಹೌದಾ? ನಿಮ್ಗೊಂದು ವಿಷಯ ಗೊತ್ತಾ? ನಮ್ ಕಣ್ಣಲ್ಲಿ ಏನ್ ತುಂಬಿರುತ್ತೆ ಹೇಳಿ? ಪ್ರೀತಿ. ಸೊ ನಾವು ಕಣ್ಣೀರ್ ಹಾಕಿದಾಗ ನಮ್ ಕಣ್ಣೀರ್ ಜೊತೆ ನಮ್ ಪ್ರೀತಿನೂ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಒಬ್ರು ಮಹಾಪುರುಷರು ಹೇಳಿದ್ರು. ಯಾರು ಅಂತ ಗೊತ್ತಾಗ್ಲಿಲ್ವಾ? ನಮ್ ಬ್ಯಾಟಿಂಗ್ ಬಾಬಾ ರೀ. ಚಿಗುರಿತು ಹುಚ್ಚು ಪ್ರೀತಿ ನೋಡಿ ಅವನಾಡು ರೀತಿ. ಹಲೋ, ಯಾಕೆ ಏನು ಮಾತಾಡ್ತಿಲ್ಲ? ನಾ ತುಂಬಾ ದಿವಸದಿಂದ ನಿಮ್ಗೇನೋ ಹೇಳ್ಬೇಕು ಅಂತ ಇದ್ದೆ. ಏನ್ ಹೇಳು? ಏನ್ ಗೊತ್ತಾ? ಏನ್ ಹೇಳ? ಐ ಲವ್ ಯು ಸಂಧ್ಯಾ. ಐ ಲವ್ ಯು ಟು. ನಾನು ಇದನ್ನೇ ಹೇಳ್ಬೇಕಂತ ಇದ್ದೆ. ನಾನ್ ಸುಮ್ನೆ ತಮಾಷೆ ಕೇಳಿದ್ದು, ನೀವ್ ಸೀರಿಯಸ್ ಆಗ್ತೇಗೊಂಡ್ರ? ಕಾಲ್ ಕಟ್ ಅಂತ. ಹಲೋ, ಸಾರಿ ಗೌತಮ್, ನನ್ಗೆ ನಿನ್ನ ಬಿಟ್ಟಿರಕ್ ಆಗಲ್ಲ, ಪಾಯ್ಸನ್ ತಗೊಂಡೆ. ಅಂಜು, ಏನ್ ಹೇಳ್ತಿದ್ಯಾ? ಹಲೋ, ಅಯ್ಯೋ ದಾದ ಮಲ್ತಲ್ಲ ಮಾರೆ, ಕಾಲ್ ಮಲ್ಪುಗ, ಪ್ಲೀಸ್ ಕಾಲ್ ರಿಸೀವ್ ಮಲ್ಪು. ಯಾ ಪುಕ್ಕಡೆ ಸಲ್ಗ ಬನ್ನಿ ಸಂಜು, ಪ್ಲೀಸ್ ಪ್ಲೀಸ್. ನೀ ಜೊತೆ ನಿನ್ಗೊಬ್ನಿಗೆ ತಮಾಷೆ ಮಾಡಕ್ ಬರುತ್ತೆ ಅನ್ಕೊಂಡಿದ್ಯಾ? ನನ್ಗೂ ಬರುತ್ತೆ ತಮಾಷೆ ಮಾಡಕ್ಕೆ. ನಾನೇನ್ ನಿನ್ನ ಪ್ರೀತಿಸ್ತಿಲ್ಲ, ನಾನು ತಮಾಷೆ ಮಾಡಿದ್ದೆ. ತಮಾಷೆನಾ? ಹಲೋ ಹಲೋ ಹಲೋ, ಪ್ಲೀಸ್ ಕಾಲ್ ರಿಸೀವ್ ಮಾಡು, ಪ್ಲೀಸ್ ಪ್ಲೀಸ್. ನಿಕ್ಕೇ ಈ ತಾಂಕ ರುಪ್ಪೋಡ ಅಂಡ ಎಂಕೆ ತಾಂಕ ರುಪ್ಪೋಡ ಕಲ್ಪನಿಕ್. ಹಲೋ ಹಲೋ, ಐ ಲವ್ ಯು ಸಂಜು. ಹೇ ಗೌತು, ತಮಾಷೆ ಮಾಡ್ತಿಲ್ಲ ಅಲ್ವಾ? ನಿಜವಾಗ್ಲೂ ನಾನಿನ್ನ ಪ್ರೀತಿಸ್ತಾ ಇದ್ದೇನೆ, ಆಗ ಸುಮ್ನೆ ತಮಾಷೆ ಮಾಡಿ? ನಿಜವಾಗ್ಲೂ? ನಿಜವಾಗ್ಲೂ ನಾನು ನಿನ್ನ ತುಂಬಾ ಇಷ್ಟಪಡ್ತಿದ್ದೇನೆ. ಐ ಲವ್ ಯು ಟು. ಥ್ಯಾಂಕ್ ಯು. ಲವರ್ಸ್ ಅಂದ್ಮೇಲೆ ಎಲ್ಲಿಗಾದ್ರೂ ಹೋಗ್ಬೇಕಲ್ಲ. ಹೌದು. ನಾಳೆ ಎಲ್ಲಿ ಹೋಗುವಾ? ಓಕೆ, ನೀನ್ ಪಂಚಲ್ ಬರ್ತೀಯಾ? ನೀ ಸಾರಿಯಲ್ ಬರೋದಾದ್ರೆ ನಾ ಪಂಚಲ್ ಬರ್ತೇನೆ. ಓಕೆ, ಬಾಯ್, ನಾಳೆ ಸಿಗುವ. ಫೋರ್ ಜಿ ಆಟ ನನ್ನ ಶುರು. ನೋಡಿ, ಬೇಗ ಬರ್ಲಿಕ್ಕೆ ಹೇಳಿದೆ, ಈಗ ನೋಡಿ ಟೆಂಪಲ್ ಕ್ಲೋಸ್ ಆಗಿದೆ. ಸಾರಿ, ಲೈಫ್ ಅಲ್ಲಿ ಫಸ್ಟ್ ಟೈಮ್ ಪಂಚೆ ಹುಟ್ಟಿದ್, ಸೋ ಲೇಟ್ ಆಯ್ತು. ಹೀಗೆಗೂ ಬಂದ್ವಲ್ಲ. ಬನ್ನಿ ಹೋಗುವ. ಕುಂಕುಮ ಹಾಕೊಂಡಿಲ್ಲ. ಹುಡುಗರು ಯಾರಾದ್ರೂ ಕುಂಕುಮ ಹಾಕ್ತಾರ? ಪರವಾಗಿಲ್ಲ, ನನಗೋಸ್ಕರ ಹಾಕಿ. ಸರಿ. ಸಂಧ್ಯಾ, ಕಾಂಟ್ಯಾಕ್ಟ್ ಅದು ಡೈಮೆನ್ಷನ್ ಎಷ್ಟು? ನನ್ಗೆ ಗೊತ್ತಿಲ್ಲ ಕಣೆ. ಅದಕ್ಕೇನು ಟೆನ್ಷನ್, ನಮ್ಮ ಮಾವ ಇದ್ದಾರಲ್ವಾ? ಅದ್ಯಾರೆ? ಅದು ಗೂಗಲ್. ಓ, ಸರ್ಚ್ ಕೊಡ್ ಬೇಗ. ಏ ಆಯ್ತಾ? ಇಲ್ಲ ಕಣ್ಣೆ, ನೆಟ್ ಸ್ಲೋ ಉಂಟು, 2G ಪ್ಯಾಕ್. ಏ ನಂದು 3G ಕಣೆ. ನೀವಿಬ್ರು ಬಿಡ್ರೆ, ಗೌತು ಜೊತೆ 4G ಇದೆ, ಕೇಳಿ ನೋಡ್ಲಾ? ಹಾ ಕೇಳಿ ನೋಡು. ಗೌತು,
ಗೌತು. ಅಲೇ ಗೌತು. ಏನ ನಿಮ್ ಮೊಬೈಲ್ ಸ್ವಲ್ಪ ಕೊಡ. ಮೊಬೈಲ್ ತಗೋ. ಏನೈತೆ ಏನೈತೆ? ಏನ್ ಸಂಜು ಇಲ್ಲಿದ್ಯಾ? ಕಾಲೇಜ್ಗೆ ಏನ್ ಬರ್ಲಿಲ್ಲ? ಗೌತು ನನ್ಗೆ ಹೀಗೆ ಮೋಸ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಕಣೆ. ಏನಾಯ್ತು ಮೊನ್ನೆ? ಏನಾಯ್ತಂದ್ರೆ ಓ ಇದಾ ವಿಷಯ. ಖಾಲಿ ಒಂದು ಮೆಸೇಜ್ಗೆ ಇದ್ದಾರನ, ಅವನ ಜೊತೆ ಮಾತಾಡಿ ನೋಡಿದ್ಯಾ? ಇಲ್ಲ. ನಿನ್ ಜಸ್ಟ್ ಅವನ ಜೊತೆ ಮಾತಾಡಿ ನೋಡು, ಕ್ಲಾರಿಫೈ ಮಾಡು. ಅವನ ಫ್ರೆಂಡ್ಸ್ ಕೂಡ ಆಗಿರ್ಬೋದಲ್ಲ. ಸರಿ, ನಾಳೆನೇ ಹೋಗಿ ಅವನ ಜೊತೆ ಮಾತಾಡ್ತೀನಿ. ಏನ್ ಗೊತ್ತಾ, ನಾನ್ ತುಂಬಾ ದಿವಸದಿಂದ ನಿಮ್ಗೇನೋ ಹೇಳ್ಬೇಕು ಅಂತ ಇದ್ದೆ. ಐ ಲವ್ ಯು ಅಂತ ಅನ್ಕೊಂಡ್ರ? ಇಲ್ಲ ಕಣ್ರಿ, ಯಾರೋ ಇಂಗ್ಲಿಷ್ ಅವ್ರು ಬಿಟ್ಟು ಹೋಗಿರೋ ಅಂತ ಮೂರ್ ಅಕ್ಷರದ ಪದನ ನಾನ್ ನಿಮ್ಗೆ ಹೇಳಕ್ ಇಷ್ಟಪಡಲ್ಲ. ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳ್ತೇನೆ ಕಣ್ರಿ. ಯಾಕೆಂದ್ರೆ ಪ್ರೀತಿ ಅನ್ನೋ ಪದಕ್ಕಿರುವಂತ ಅರ್ಥ ಗೊತ್ತೇನ್ರಿ ನಿಮ್ಗೆ? ಪಾ ಅಂದ್ರೆ ಪ್ರಾಣ, ತಾ ಅಂದ್ರೆ ತ್ಯಾಗ. ನನ್ ಪ್ರಾಣ ಯಾವತ್ತಿದ್ರು ನಿಮ್ಗೆ, ನಿಮ್ಗೋಸ್ಕರ ನನ್ ಸರ್ವಸ್ವನೇ ತ್ಯಾಗ ಮಾಡಿದ್ದೇನೆ. ನಡುವಲ್ಲಿರೋ ರೀ ಏನು ಅಂತ ಕೇಳ್ತೀರಾ? ರೀ ಅಂದ್ರೆ ನಂಬಿಕೆ. ನಾ ರೀ ಅನ್ನೋ ಪದ ಇಲ್ಲ ಅಂದ್ರೆ ಪ್ರೀತಿಗೆ ಅರ್ಥನೇ ಇಲ್ಲ. ರೀ, ನಾ ನಿಮ್ ಕಣ್ಗಳನ್ನ ನೋಡಿ ಪ್ರೀತಿಸ್ಲಿಲ್ಲ, ಯಾಕೆಂದ್ರೆ ಆ ಪ್ರೀತಿ ನನ್ನ ಈ ಕಣ್ಗಳಿರೋ ತನಕ ಮಾತ್ರ. ನಾ ನಿಮ್ಮ ಸ್ವರಾನ ಕೇಳಿ ಪ್ರೀತಿಸ್ಲಿಲ್ಲ, ಯಾಕೆಂದ್ರೆ ಆ ಪ್ರೀತಿ ನನ್ನ ಈ ಕಿವಿಗಳಿರೋ ತನಕ ಮಾತ್ರ. ನಾ ನಿಮ್ಮ ಸ್ಪರ್ಶನ ಪ್ರೀತಿಸ್ಲಿಲ್ಲ, ಯಾಕೆಂದ್ರೆ ಆ ಪ್ರೀತಿ ನನ್ನ ಈ ದೇಹ ಇರೋ ತನಕ ಮಾತ್ರ. ನಾನ್ ಪ್ರೀತಿಸಿದ್ದು ನಿಮ್ ಹೃದಯನ, ಅದು ನನ್ನ ಹೃದಯದ ಬಡಿತ ನಿಲ್ಲೋ ತನಕ. ರೀ, ನಿಮ್ಗೊಂದು ವಿಷಯ ಗೊತ್ತಾ? ಈ ಗುಲಾಬಿ ಹೂವು ಯಾಕೆ ಅಂತ ಗೊತ್ತಾ? ಇದ್ರಲ್ಲಿರೋ ಗುಲಾಬಿ ಹೂವು ನೀವಾಗಿ, ಮುಳ್ಳು ನಾನಾಗ್ತೇನೆ. ಪ್ರತಿ ದಿನ ಪ್ರತಿ ಕ್ಷಣ ನಿಮ್ಮನ್ನ ನಾನ್ ಕಾಯ್ತೀನಿ. ಐ ಲವ್ ಯು. ಸಂಧ್ಯಾ, 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 ಸಂಧ್ಯಾ ನಿಲ್ಲು. ಗೌತಮ್, ಜಸ್ಟ್ ಲಿವ್ ಮೀ ಅಲೋನ್. ಏನಾಯ್ತು ಸಂಧ್ಯಾ? ನಾ ಏನ್ ಮಾಡಿದ್ದೆ ಸಂಧ್ಯಾ? ನಾ ಏನ್ ಮಾಡಿದ್ದೆ? ನಿನ್ನದಾದ ಅವ ನನ್ಗೆ ಪ್ರೀತಿ ಅಂತ ಹೇಳಿ ಮೋಸ ಮಾಡಿದ. ಯಾವ್ದ ಲಂಚ ಮಾಡ್ತಿದ್ದೀಚ್? ಹೆಂಗ್ಲೇ ಗೊತ್ತ? ಯಾಪತ್ತೊಂದು ಅಪ್ಪನ ಲಡ್ಡು ತಿರ್ಕೊಂಡು ಇಪ್ಪ. ನಿಕುಲ್ ಏ ಪಯ ನನ್ ತೂತಾರ ಅಪ್ಪು ಬಂಡೆ ಏರಿಯಾ. ಅಯ್ಯೋ, ಸಮಾಜ ಏನನ್ನು ತುವಿನ ದೃಷ್ಟಿಯೇ ಬೇತೆ ಆಂಡ ಅವಳು ನರೆತಿನಿ ಬೇತೇನೆ. ಎನ್ನ ಪಾತಿರನೆ ಇಂಕು ಮುಳ್ಳಾಪುಂಡೊಂದು ಎನ್ನ ದಿಚ್ಚಾಂಡ್ ಆನಿ ಅಪ್ಪು ಪಂಡಿ ಏರಿಕೆ ಎನ್ನಗ ಯಾ ನಕ್ಲೇಗ ಪಂಚಿ. ಓಕೆ ಅಪ್ಪು, ಬಾಯ್. ಈ ಪರ್ಸೆಪ್ಷನ್ ಅಂದ್ರೆ ಹೆಂಗುತ್ತ ಸ್ನೇಹಿತರೆ? ನಮ್ಮ ಫ್ರೆಂಡು ಅವನ ಬಗ್ಗೆ ನಮ್ಗೆ ಗೊತ್ತಿರುತ್ತೆ, ಆದರೆ ಬೇರೆಯವ್ರು ಹೇಳಿದ ಮಾತುಗಳು, ನಾವು ಹೇಳಿದ ಸನ್ನಿವೇಶಗಳು, ಅವನಾಡಿದ ಮಾತುಗಳು ಅವನನ್ನು ನಮ್ಮ ದೃಷ್ಟಿಯಲ್ಲಿ ಕೆಟ್ಟವನನ್ನಾಗಿ ಮಾಡುತ್ತೆ. ಯಾಕೆ ಏನು ಮಾತಾಡ್ತಿಲ್ಲ? ಆಲು ಎಂದ ಕುಸಲು ಗೊಬ್ಬಿಯಲ್ಲೇ ಬಂದು
ಪ್ರೀತಿ ಪನ್ಪುನ ನಾಟಕ ಮಲ್ತೆ. ಆಂದ ಆ ಲೇಪ ಎಂಕ್ ದೇವಸ್ಥಾನದ ಕುಂಕುಮದಿಯಲ ಆನಿಯೇ ಎನ್ನ ಮನಸ್ಸು ಅಲ್ನೆಡಿಗ ಚಾರಂಡ. ಆಲ ಆನಿ ಎನ್ನ ವಾಟ್ಸಾಪ್ದ ಮೆಸೇಜ್ ಲೈನ ತೂಯಲ. ಆಂಡ ಆಯ್ತ ದುಂಬುದ ದಿನದ ಆದಾತನಂದ ಏರೆಗ್ಲಾ ಗೊತ್ತಜ್. Choose any image and you have to dare if you are my friend. It is a chain. It's a promise on my friendship. Okay. ಈ ಮೆಸೇಜ್ ನಾ ಫಾರ್ವರ್ಡ್ ಮಾಡಬಾರ್ದು ಅಂತ ಅಂದ್ಕೊಂಡೆ. ಆದರೆ ಅದರಲ್ಲಿರೋ ಕೊನೆ ಮಾತು ಆ ಮೆಸೇಜ್ನ ಫಾರ್ವರ್ಡ್ ಮಾಡುವಾಗ ಮಾಡಿತ್ತು. ಕ್ಷಣ ಪೂರ್ವೆತ್ಲೆ ನಾನು ದೂರ ಮಲ್ತೇರ. ಆಂಡ ದಾನೆ ಗೌತು ದಾತ ಅಂಡಂದು ಬೇಜಾಡುಲ್ಲ ದಾಲಿಚ್ಯ ಸಂಜು ಎಂಡ ಪಾತ್ರ ಹೊಂದಿಚ್ಚಲ್ ದಾತಾಣಿಗೆ ಗೊತ್ತುಜ್ಯ ಮಸ್ತ್ ದಿನ ದಿಂಚ ಅಲ್ ಪಾತ್ರ ಹೊಂದಿಚ್ಚಲ್ ಓ ಅಂದ ದಾತಾಣಿ ಗೊತ್ತುಜ್ಯ ಅಲ್ ಮರಂಡಿಂಚ ಇಂಕ ಪಾತ್ರ ಎರನೆ ತಿಕ್ಕಿದಿಚ್ಚಲ್ ಅಂದ ಅಯ್ಯಲೆ ಪ್ರಪೋಸ್ ಮಂತನ ಇಜ್ಜಿ ಪ್ರಪೋಸೇ ಮಲ್ದಿಸ್ ಈ ಅಂಚನ ಒಂಜ ಐಡಿಯಾ ಪ್ರಪೋಸ್ ಮಂತಲೆ ಆಲೆಂಡ ಪಾತೆರು ಜಲ್ಯ ಪ್ರಪೋಸ್ ಮಲ್ ತೂಲ ಆಂಡ ಇಂಕ ಪ್ರಪೋಸ್ ಮಲ್ ಪೇರ್ ನೆ ಬರ್ಪು ಜತ ನಮರ ಅರ್ಜನ ಪ್ರಾಕ್ಟೀಸ್ ಮನ್ ಪುಲ್ಯತ ಪ್ರಪೋಸ್ ಮನ್ ತಂದ ಒತ್ತನ ವಲ ಖಂಡಿತ ಒತ್ತನ ವಲ ಏ ಒಂದ್ ನಿಮಿಷ. ಮನುಷ್ಯನನ್ನ ಅತಿ ಬುದ್ಧಿವಂತ ಪ್ರಾಣಿ ಅಂತ ಕರೆಯುತ್ತಾರೆ, ಯಾಕಂದ್ರೆ ಅವನಿಗೆ ಯೋಚನೆ ಮಾಡೋ ಶಕ್ತಿ ಇದೆ ಅಂತ. ಆದರೆ ಮನುಷ್ಯ ಯೋಚನೆ ಮಾಡೋಕ್ಕಿಂತ ಹೆಚ್ಚು ತಾನು ನೋಡಿದಂಥ ದೃಶ್ಯವನ್ನು ಕೇಳಿದಂಥ ಮಾತುಗಳನ್ನು ನಂಬುತ್ತಾನೆ. ಯಾರೋ ಒಬ್ಬ ಹುಡುಗ ಹುಡುಗಿ ಒಟ್ಟಿಗೆ ಕೂತ್ಕೊಂಡಿದ್ರೆ ಸಮಾಜ ಅವರನ್ನು ಪ್ರೇಮಿಗಳು ಅಂತ ಕರೆಯುತ್ತೆ. ಆದರೆ ಅವರು ಒಳ್ಳೆ ಸ್ನೇಹಿತರು ಕೂಡ ಆಗಿರ್ಬೋದು ಅಲ್ವಾ? ದಾಯಿಗೆ ಪಂಡಿತ ಪೂರ ಕಡದಾದ ವಿಷಯ ಪನ್ಪೆಂದಿಗೆ ಪೂರ ಬಂದ ಬುರ್ಜ ಬುರ್ಜ ಹೆಂಗ ಕುಲುದಾದ ಪನ್ನೀರ್ ಎಂದು ಬೇಜಾರಿಜ್. ಆಂಡ ಎನ್ನ ಬೆಸ್ಟ್ ಫ್ರೆಂಡ್ ರಕ್ಷಿ ಆಯಗೆ ಎನ್ನ ಬಗ್ಗೆ ಆತು ಬ್ಯಾಡ್ ಇಂಪ್ರೆಷನ್ ಉಂಡು ಅಂದ ಹೆಂಗ ಗೊತ್ತಿಜ್ಜ? ಅತ ಆಂಡಲ ಮಲ್ಲೆ ಜಿಬ್ಬುಡು ಯಾನ್ ಪೂರ ಕಲ ವಿಷಯ ದಾದನ್ ಪೂರ ಪನ್ಪೆ ಬುರ್ಜಿಯ ಹೆಂಗ ಒಂಜಿ ಪ್ರಾಮಿಸ್ ಮಲ್ಪು ದಾದ ಪನ್ ದಾದ ಗೊತ್ತುಂಡ ಯಾನಲ್ಲಿ ನಿನ್ನ ಜೀವದ ಮಿತ್ತು ಇಷ್ಟಪಟ್ಟಿಯ. ಆಂಡ ಅಲ್ಲಿ ನನ್ನ ದಾಯಿ ಬುಡ್ದು ಪೋಯಲ್ಲಂದು ಎರಡಾಂಡಲ ಕೇಂದ ಪನ್ವಾನ. ಗೊತ್ತು
ஆய்க்கு கொர்னஞ்சின பாத்திரன் ஆய் உரிப்பாய் ஆளு என்னது ஆய் புர்த்து போயல பந்து பிரதி ஒஞ்சு விஷய அல்ன ஒட்டியொப்பு நஞ்சின ஃப்ரெண்ட்ஸு தக்கீந்து பண்ணியே ஆண்டா யானு மல்த்தின தப்பு தாதாந்து எங்கு கொத்தாய்ச்சி ஐக்கோஸ்கர அல்ன திருஷ்டிது ஈ சமாஜத திருஷ்டிது ஈ கதைன பர்ற சுரு மல்த ஸ்வார்த்தனா ஓ ஜீவா ஆண்டா ஈதின ஈ சமாஜத திருஷ்டிது அல்ன திருஷ்டிது யானு மல்ல பாபியாது போய் பிரீத்தி பண்புன காலி ரத்தக்ஷர பந்து என்ன தித்தின எங்கு பிரீத்தி என்ன ஜீவனது ஈத்து மல்ல பாட்ட கல்பா உண்டு யானு என்ன திச்சாண்டு ఈ జీవన బదుకు నెట్టు సైపునని లేసు తెరియందే పోయరా హాళైన పేరు అత్తు కేసరైన నీరు అత్తు ఏ పలాయిందని సొత్తు తెరియందే పోయరా ఆవేశరా நீ தொரெத ಗಳಿಗೆಯಲ್ಲಿ ನನ್ನೆದೆಯ ತುಂಬ ನಿನ್ನ ಗುರುತು ನೆನಪುಗಳ ಮಳಿಗೆಯಲ್ಲಿ ಇನ್ನಾರು ಇಲ್ಲ. ಹಲೋ, ನಿಜವಾಗ್ಲು ನಾಳೆ ಸಿಗ್ತೇನೆ, ನಿಜವಾಗ್ಲೂ ನಾಳೆ ಸಿಗ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಎಸ್, ಮಿಸರು ಸರಿಯಾಗಿ ನೀ ನೋಡು ನನ್ನನು, ನಿನ್ನ ಪುಟ್ಟ ಕಣ್ಗಳಲ್ಲಿ ಸೆರೆ ಮಾಡಿ ನೀ ನನ್ನನು. ಓ ಮಿಸನು, ನೀ ಬಂದು ಕಾಪಾಡು ನನ್ನನು, ಪುಟ್ಟ ಹೃದಯದಲ್ಲಿ ಬಚ್ಚಿಟ್ಟು ನೀ ನನ್ನನು. ನಾನೀಗ ಮಾಯಾವೇ ನೀ ನೋಡಲು ಕಳೆದೋದೆ ನೀನು ಮಾತಾಡಲು. ಮಿಸನು ಸರಿಯಾಗಿ ನೀ ನೋಡು ನನ್ನನು, ನಿನ್ನ ಪುಟ್ಟ ಕಣ್ಗಳಲ್ಲಿ ಸೆರೆ ಮಾಡಿ ನೀ ನನ್ನನು. ಮಿಸನು, ನೀ ಬಂದು ಕಾಪಾಡು ನನ್ನನು. ಹೇ ಗೌತಮ್, ಸಾರಿ ಕಣೋ, ನಾನು ನಿನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ. ಸಂಧ್ಯಾ ಅವರೇ, ನಿಮ್ಮ ಲೈಫಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ತುಂಬ ಟೈಮ್ ತಗೊಂಡ್ರಿ. ಆದರೆ ನನ್ನ ಲೈಫಲ್ಲಿ ಆಲ್ರೆಡಿ ಒಂದು ಹುಡುಗಿ ಎಂಟ್ರಿ ಆಗಿದೆ. ನಿಮ್ಮ ಎಜುಕೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ, ನಾನು ಯಾವತ್ತೂ ನಿಮ್ಗೆ ಸಿಗಲ್ಲ. ನಂಬಿಕೆ ಅನ್ನೋ ಪದದ ಅರ್ಥ ಗೊತ್ತಿಲ್ಲದಿರೋ ನಿನ್ನನ್ನು ಪ್ರೀತಿ ಮಾಡೋಕ್ಕಿಂತ ನಂಬಿಕೆಯನ್ನೇ ಉಸಿರಾಗಿಟ್ಕೊಂಡು ಪ್ರತಿದಿನ ಪ್ರತಿ ಕ್ಷಣ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಬಿಸಿಲು ಮಳೆ ಲೆಕ್ಕಿಸದೆ ಹಗಲು ರಾತ್ರಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳನ್ನು ಮರೆತು ದೇಶಕಾಯ ಸೈನಿಕರನ್ನ ಪ್ರೀತಿಸುವುದೇ ಉತ್ತಮ. ಸ್ಟೂಡೆಂಟ್ ಲೈಫಲ್ಲಿ ಪ್ರೀತಿ ಬೇಕು, ಆದರೆ ಒಂದು ಹುಡುಗಿ ಮೇಲಲ್ಲ, ತನ್ನ ದೇಶದ ಮೇಲೆ, ದೇಶಕಾಯ ಸೈನಿಕನ ಮೇಲೆ, ತಂದೆ ತಾಯಿಯ ಮೇಲೆ, ಗುರು ಹಿರಿಯರ ಮೇಲೆ. ಪ್ರೀತಿಯಲ್ಲಿ ಮೋಸ ಹೋಗಿ ಪ್ರಾಣ ಕೊಡೋಕ್ಕಿಂತ ಸೈನಿಕನಾಗಿ ದೇಶಕ್ಕೋಸ್ಕರ ಪ್ರಾಣ ಕೊಡೋದೇ ಉತ್ತಮ.